ಇವತ್ತಿನ ಬ್ಲಾಗ್ ಬಂದು ನಿಮ್ ನೋಡ್ಬೋದು ರೆಡಿ ಆಗಿದ್ದೀನಿ, ಅಂದ್ರೆ ಕಂಪ್ಲೀಟ್ ರೆಡಿ ಆಗಿಲ್ಲ, ಜಸ್ಟ್ ಔಟ್ಫಿಟ್ ಮಾತ್ರ ಹಾಕೊಂಡು ರೆಡಿ ಆಗಿದ್ದೀನಿ. ಇದು ಲೆಹೆಂಗಾ, ಸೊ ಇದು ಅಮ್ಮ ಸೀರೆಲ್ಲ ಹೊಲಿಸಿರೋ ಅಂಥದ್ದು. ಸೊ ಇವತ್ತು ಬಂದು ನನ್ನ ತಮ್ಮ ಇದ್ದಾನೆ, ಸೊ ಅವ್ರ ಅಣ್ಣನ ಮದುವೆ. ನನಗೆ ಯೂಟ್ಯೂಬ್ಗೆಲ್ಲ ಸಪೋರ್ಟ್ ಮಾಡಿದ್ದ ಅವನು, ಸೊ ಅವ್ರ ಅಣ್ಣ ಮದುವೆ ಅಂತ ಇನ್ವೈಟ್ ಮಾಡಿದ್ದಾನೆ. ಸೊ ಹೋಗೋಣ ಅಂತ ನಾನು ಮಮ್ಮಿ ರೆಡಿ ಆಗ್ತಾ ಇದ್ದೀವಿ. ನಾನು ಸಿಂಪಲ್ ಆಗಿ ಇದನ್ನ ಹಾಕೊಂಡಿದ್ದೀನಿ, ಇವಾಗ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಾನು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಮೇಕ್ ಓವರ್ ಮಾಡ್ಕೋತಾ ಇದ್ದೀನಿ. ಔಟ್ಫಿಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಮೇಕಪ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಐಲೈನರ್ ಅಪ್ಲೈ ಮಾಡೋದಾಗಲಿ ಅಥವಾ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಾಗಲಿ ನಾನೇನು ಇದರಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ನಾನು 7 o'clock ರೆಡಿ ಆಗಬೇಕಾಯಿತು, ಬಟ್ ಟೈಮ್ 8 o'clock ಆಗಿಬಿಟ್ಟಿತ್ತು, ನಾನು ನೋಡ್ಕೊಳ್ಳೇ ಇಲ್ಲ. ಸೊ ಫಟಾಫಟ್ ಅಂತ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ನಮ್ಮಮ್ಮ ಬ್ಲೌಸ್ ಬಗ್ಗೆ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಿ, ಸೊ ಅದಕ್ಕೆ ನಾನು ನಮ್ಮಮ್ಮ ಬ್ಲೌಸ್ ಬಗ್ಗೆ ಮಾತಾಡಿಕೊಂಡು ಹಂಗೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಕ್ಲೀನ್ ಫೇಸ್ಗೆ ನಾನು ಫಸ್ಟು ಲ್ಯಾಕ್ಮಿ ಪೀಚ್ ಮಿಲ್ಕ್ ಅವರ ಮಾಯಿಶ್ಚರೈಸರ್ ಹಾಕೋತಾ ಇದ್ದೀನಿ. ನಾನು ಯೂಶ್ವಲಿ ಮನೇಲಿದ್ದಾಗಲೂ ಅದೇ ಹಾಕ್ಕೊಳ್ಳೋದು, ಅಥವಾ ಎಲ್ಲನ ಆಚೆ ಹೋದಾಗ್ಲೂ ನಾನು ಮಾಯಿಶ್ಚರೈಸರ್ ಅದು ಒಂದೇ ಹಾಕ್ಕೊಳ್ಳೋದು. ಮತ್ತು ಕಾಂಪ್ಯಾಕ್ಟ್ ಎಲ್ಲ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ನಾನು ಕಾಂಪ್ಯಾಕ್ಟೇ ಯೂಸ್ ಮಾಡಲ್ಲ ಯೂಶ್ವಲಿ. ಫೌಂಡೇಶನ್ ಹಾಕ್ಕೊಂಡಾಗಲೂ ಅಷ್ಟೇ, ನಾನು ಕಾಂಪ್ಯಾಕ್ಟೇ ಯೂಸ್ ಮಾಡಲ್ಲ. ಸೊ ಪೀಚ್ ಮಿಲ್ಕ್ ಹಾಕ್ಕೊಂಡು, ಅಂದರೆ ಲ್ಯಾಕ್ಮಿ ಪೀಚ್ ಮಿಲ್ಕ್ ಅವರ ಮಾಯಿಶ್ಚರೈಸರ್ ಹಾಕ್ಕೊಂಡು ಇವಾಗ ಪ್ರೈಮರ್ ಹಾಕ್ಕೋತಾ ಇದ್ದೀನಿ. NYB ಅವ್ರದ್ದು ಪ್ರೈಮರ್, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಕ್ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ನೀಟಾಗಿ ಸೆಟಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮೇಕಪ್ಪು. ನೀವು ಒಂದ್ಸಲಿ ಟ್ರೈ ಮಾಡಿ, ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. NYB ಅವರ ಪ್ರೈಮರ್ ಅದು ಸಕ್ಕದಾಗಿರುತ್ತೆ. ಇವಾಗ ನೀವು ಫೌಂಡೇಶನ್ ಹಾಕ್ಕೊಂಡಿಲ್ಲ ಅಂತಂದ್ರೂ ಲ್ಯಾಕ್ಮಿ ಮಾಯಿಶ್ಚರೈಸರ್ ಹಾಕ್ಕೊಂಡು NYB ಅವರ ಪ್ರೈಮರ್ ಹಾಕ್ಕೊಂಡ್ರೆ ಅಷ್ಟು ಶೈನ್ ಬರುತ್ತೆ ಅಂತಲೇ ಹೇಳ್ಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಾನು ಫೌಂಡೇಶನ್ ಹಾಕ್ಕೋತಾ ಇದ್ದೀನಿ, ಲ್ಯಾಕ್ಮಿ 9 to 5 ಅವರ ಫೌಂಡೇಶನ್ ಅದು ಮತ್ತು ಲ್ಯಾಕ್ಮಿ ಮಾಯಿಶ್ಚರೈಸರ್ ಎರಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸೆಟಲ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಅಷ್ಟು ಸೆಟಲ್ ಆಗಿರುತ್ತೆ ಮೇಕಪ್ಪು. ನಾನು ಮತ್ತು ನೀವೆಲ್ಲ ಕೇಳಿದ್ರಿ ಮೇಕಪ್ ಮಾಡ್ಕೊಳ್ಳೋದು ತೋರಿಸಿ ಅಕ್ಕ ಅಂದರೆ ಪ್ರಾಡಕ್ಟ್ಸ್ ಜೊತೆಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಮಾಡ್ಕೋತೀರಾ ಅಂತ ತೋರ್ಸೋಕ್ಕೆ ಹೇಳಿದ್ರಿ. ಸೊ ಅದು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ನಿಮಗೆ ಟ್ರೆಡಿಷ್ನಲ್ ಮೇಕ್ ಓವರ್ ಬೇಕಾ ಅಥವಾ ವೆಸ್ಟರ್ನ್ಗೆ ಆಗೋ ಅಂತ ಮೇಕ್ ಓವರ್ ಬೇಕಾ ಅಂತ ನೀವು ಕೇಳಿದ್ರೆ ನಾನು ಅದೇ ಥರ ಮಾಡ್ಕೊಡ್ತೀನಿ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಮಗೆ ಟ್ರೆಡಿಷ್ನಲ್ ಮೇಕ್ ಓವರ್ ಬೇಕಾ ಅಥವಾ ವೆಸ್ಟರ್ನ್ ಮೇಕ್ ಓವರ್ ಬೇಕಾ ಅಂತ ಹೇಳಿ. ಸೊ ನೀವು ನೋಡ್ಬೋದು ನಾನು ಐಲೈನರ್ ಹಾಕೋ ಬಂದಿದ್ದೆ. ನಾನು ಒಂದು ಐಲೈನರ್ ಅಪ್ಲೈ ಮಾಡಿದ್ರೆ ಎಲ್ಲರೂ 100 times ಕೇಳ್ತೀನಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ. ಸೊ ನಮ್ಮ ಅತ್ತೆ ಮನೇಲಿ ಇದ್ದಾಗಲೂ ಅಷ್ಟೇ, ನಮ್ಮ ಅತ್ತೆನ ನನ್ನ ಹಸ್ಬೆಂಡ್ನ ಇಬ್ಬರೂ ಪೀಡಿಸ್ಬಿಡ್ತಾ ಇದೆ, ಅಮ್ಮ ಚೆನ್ನಾಗಿದೆಯಾ, ಸ್ಯಾರಿ ಚೆನ್ನಾಗಿ ಹಾಕ್ತೀರಾ, ಸ್ಯಾರಿ ಚೆನ್ನಾಗಿದೆಯಾ ಅಥವಾ ಐಲೈನರ್ ಚೆನ್ನಾಗಿದೆಯಾ, ಮೇಕ್ ಓವರ್ ಜಾಸ್ತಿ ಆಯಿತಾ ಅಂತ ನಮ್ಮ ಅತ್ತೆನೂ 100 times ಕೇಳ್ತಾಯಿದೆ, ನಮ್ಮ ಹಸ್ಬೆಂಡ್ನೂ ಅಷ್ಟೇ. ಸೊ ಇವಾಗ ಲಿಪ್ಸ್ಟಿಕ್ ಬಂದು ಎಲ್ಲರಿಗೂ ಗೊತ್ತು ಶುಗರ್ ಲಿಪ್ಸ್ಟಿಕ್ ಅದು, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ಅದನ್ನ ಹಾಕ್ಕೊಂಡು, ಸೊ ನಾನೇನು ಕಾಂಪ್ಯಾಕ್ಟ್ ಏನು ಹಾಕ್ಕೊಂಡಿಲ್ಲ, ನೀವು ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಎಷ್ಟು ಸೆಟಲ್ ಆಗಿದೆ ಅಂತ ಮೇಕಪ್ಪು. ಮತ್ತು ನಾನು ಜಸ್ಟ್ ಲೈಟಾಗಿ ಹೈಲೈಟರ್ ಹಾಕ್ಕೊಂಡಿದ್ದೀನಿ, ಬ್ಲಷ್ ಹಾಕ್ಕೊಂಡು ಸಿಂಪಲಾಗಿ ಅದ್ರ ಮೇಲೆ ಹೈಲೈಟರ್ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಕಾಣಿಸುತ್ತೆ. ನಾನು ಹೇರ್ ಸ್ಟೈಲ್ ಬಂದು ಈ ಥರ ಇದೆ. ಸೊ ನಾನು ಗಾಡೀಲಿ ಹೋಗ್ತಾ ಹೋಗ್ತಾ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಮತ್ತೆ ಅಲ್ಲೋಗಿ ಚೌಟ್ರಿ ನಮ್ಮ ಮನೆ ಅದು ಸ್ವಲ್ಪ ದೂರನೇ ಇರೋದು, ಸೊ ಅಲ್ಲೋಗಿ ನೀಟಾಗಿ ಮತ್ತೆ ಮಾಡಿಕೊಂಡೆ ಹೇರ್ ಸ್ಟೈಲ್ನ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ನಾನು ನೆಕ್ಸ್ಟ್ ಯಾವ ಥರ ಮೇಕ್ ಓವರ್ ಮಾಡ್ಕೋಬೇಕು ಅಂತ, ನಾನು ಪ್ರಾಡಕ್ಟ್ಸ್ ಜೊತೆನೇ ತೋರಿಸ್ತೀನಿ. ಸೊ ನಾನು ಫೈನಲಿ ಅಲ್ಲೋಗಿ ರೀಚ್ ಆದ್ವಿ. ಸೊ ಇವನು ಬಂದು, ನೀವೆಲ್ಲ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರಾ, ಇವನು ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಇವನೇ. ನಾನು ಪ್ರತಿಯೊಂದೂ ಏನೇನೋ ಬೇಕಂದ್ರೂ ಅವನೇ ಮಾಡೋದು. ಸೊ ಇಲ್ಲಿ ಫೈನಲಿ ಒಳಗಡೆ ಬಂದಾಗ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ಕೊಂಡಿದ್ರು. ಇವರಿಬ್ಬರದ್ದು ಲವ್ ಮ್ಯಾರೇಜ್ ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಸೊ ಇವ್ರು ಬಂದು ಲೆಹೆಂಗಾ ಹಾಕ್ಕೊಂಡಿದ್ರಲ್ವ, ಸೊ ನಾನು ಅದೇ ಥರನೇ ವಿವೇಕ್ ನನಗೆ ಈಸ್ಕೊಟ್ಟಿದ್ರು ನನ್ನ ಮದುವೆಯಲ್ಲಿ. ಸೊ ನಾನು ಒಂದ್ಸತಿ ನಮ್ಮಮ್ಮನ ಕೇಳಿದೆ ಈಸ್ಕೊಡಮ್ಮ ಚೆನ್ನಾಗಿದೆ ಅಂತ. ಸೊ ನಮ್ಮಮ್ಮ ಬೇಡ ಜಾಸ್ತಿ ಕಾಸ್ಟ್ಲಿ ಅಂತ ಹೇಳಿದ್ರು. ಸೊ ವಿವೇಕ್ ನನ್ನ ಕೋಲಾಟ ನೋಡೋಕ್ಕಾಗದೆ ಅವರೇ ಬಂದು ತಗೊಟ್ಟಿದ್ರು ನನಗೆ. ಸೊ ಅದನ್ನು ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ಫೋಟೋಶೂಟ್ಗೆ ಅಂತ ಒಂದೇ ಒಂದ್ಸಲಿ ಹಾಕ್ಕೊಂಡಿದ್ದು. ನಾನು ಇಲ್ಲಿ ಹಾಕಿರ್ತೀನಿ ಪಿಕ್ಕು, ನೀವು ನೋಡ್ಬೋದು ಅಷ್ಟು ಸಖದಾಗಿತ್ತು ಅದು. ನಾನು ಮದುವೆಯಲ್ಲಿ ಸ್ಯಾರಿಗೂ ಮತ್ತು ಏನು ಲೆಹೆಂಗಾಗೆ ಎರಡಕ್ಕೂ ಸೇರಿ ನಾನು ಮೇಕ್ ಓವರ್ ಮಾಡಿಸ್ಕೊಂಡಿದ್ದು, ಬಟ್ ಸ್ಯಾರಿಗೆ ಅದು ಅಷ್ಟು ಲುಕ್ಕಾಗಿ ಕಾಣ್ತಾ ಇರಲಿಲ್ಲ. ಲೆಹೆಂಗಾ ಹಾಕ್ಕೊಂಡಿದ್ದೀರಾ ಸಖದಾಗಿರ್ತಾ ಇತ್ತು, ನನಗೆ ಟೈಮೇ ಕೊಡಲಿಲ್ಲ ಅವರು ಚೇಂಜ್ ಮಾಡ್ಕೊಳ್ಳೋಕ್ಕೆ. ಮತ್ತು ಫೋಟೋಗ್ರಾಫರು ಅಷ್ಟೇ, ಫೋಟೋಸ್ ತೆಗಿಬೇಕು ಅಂತ ಹೇಳಿ ಕರ್ಕೊಂಡೋಗ್ಬಿಟ್ರು. ನಾನು ಅವ್ರ ಹತ್ರ ಕೇಳಿಕೊಂಡೆ ಲೆಹೆಂಗಾ ಚೇಂಜ್ ಮಾಡ್ಕೊಬರ್ತೀನಿ ಅಂತ, ಅವರು ಟೈಮ್ ಇಲ್ಲ ಸಿಸ್ಟರ್ ಅಂತ ಹೇಳಿ.
ಸುಮ್ಮನಾದ್ವಿ. ವಿವೇಕ್ ಫ್ರೆಂಡ್ಸು ಗೂಡವರು ಎಲ್ಲ ಬಂದುಬಿಟ್ಟಿದ್ರು, ನನಗೆ ಮೇಕ್ ಓವರ್ ಮಾಡ್ಕೊಳ್ಳೋಕ್ಕೂ ಟೈಮೇ ಇರಲಿಲ್ಲ. ಫುಲ್ ಒಂಥರ ಲೈಕ್ ಡಾಲ್ಗೆ ಒಂದು ಮೇಕ್ ಓವರ್ ಹೆಂಗೆ ಮಾಡಿರ್ತಾರೋ ಸೇಮ್ ಅದೇ ಥರನೇ ಇತ್ತು ಮೇಕ್ ಓವರ್ ಅದು. ಬಟ್ ಪರವಾಗಿಲ್ಲ, ಎಲ್ಲರೂ ಚೆನ್ನಾಗೈತೆ ಅಂತಲೇ ಹೇಳಿದ್ರು. ಸೊ ನಾನು ಅಷ್ಟು ಮೇಕ್ ಓವರ್ ನಾನು ಯಾವತ್ತೂ ನನ್ನ ಲೈಫಲ್ಲೇ ಮಾಡ್ಕೊಂಡಿರಲಿಲ್ಲ, ನನ್ನ ಮದುವೆ ರಿಸೆಪ್ಷನ್ಗೇ ಅಷ್ಟು ಮಾಡ್ಕೊಂಡಿದ್ದು. ಸೊ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ಲಾಸ್ಟ್ ನಾನು ನನ್ನ ಮ್ಯಾರೇಜ್ ಸ್ಟೋರಿ ಹೇಳಿದಾಗ ಆ ಪಿಕ್ಸ್ ಎಲ್ಲ ನೀವು ನೋಡಿರ್ತೀರ ಅಂತ ಅನಿಸುತ್ತೆ. ಸೊ ಇಲ್ಲಿ ಆ ಮದುವೆ ಗಂಡವ್ರ ಫ್ರೆಂಡ್ಸ್ಗಿನ್ನ ನನ್ನ ತಮ್ಮ ಫ್ರೆಂಡ್ಸೇ ಜಾಸ್ತಿ ಆಗ್ಬಿಟ್ಟಿದ್ರು. ಸೊ ಎಲ್ಲರೂ ಕೇಳ್ತಾ ಇದ್ರು ಇದು ನಿಮ್ಮ ಅಣ್ಣ ಮದುವೆನ ಅಥವಾ ನಿಂದೇ ಮದುವೆನ ಅಂತ ಹೇಳಿ ಅಷ್ಟು ಫ್ರೆಂಡ್ಸ್ ಬಂದಿದ್ರು. ಸೊ ಸುಮಾರು ಜನ ಕೇಕೆಲ್ಲ ಕಟ್ ಮಾಡಿಸಿದ್ರು, ಅಷ್ಟು ಚೆನ್ನಾಗಿ ಮಾಡಿದ್ರು. ಸೊ ಆ ಹುಡುಗಿ ಮೇಕ್ ಓವರ್ ಕೂಡ ಚೆನ್ನಾಗಿತ್ತು, ಲೆಹೆಂಗಾ ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ. ಮತ್ತು ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ, ನೀವು ನೋಡ್ಬೋದು. ಸೊ ನಾನು ನಮ್ಮಮ್ಮ ನನ್ನ ಮಗಳು ಮಾತ್ರನೇ ಹೋಗಿದ್ದಿದ್ದು ಇಲ್ಲಿ. ಸೊ ಅದಾದಮೇಲೆ ನನ್ನ ತಮ್ಮ ಅವರ ಪ್ಯಾರೆಂಟ್ಸ್ ಎಲ್ಲ ನಮ್ಮಮ್ಮಗೆ ಪರಿಚಯ ಆದರು, ನನಗೆ ಆ್ಯಕ್ಚುಲಿ ಪರಿಚಯ ಇದ್ದಾರೆ ಬಟ್ ನಮ್ಮಮ್ಮಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಅವರೆಲ್ಲ ಪರಿಚಯ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಲೈಕ್ ಫೋಟೋ ಏನಾದ್ರು ತೊಗೊಂಡು ಹೋದ್ವಿ. ಸೊ ನನ್ನ ಮೇಕ್ ಓವರ್ ಮತ್ತು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಸೊ ಅದಾದಮೇಲೆ ಊಟಕ್ಕೆ ಹೋದ್ವಿ, ತುಂಬ ಜನನೇ ಇದ್ದರು. ನಾವು ಹೋಗೋಷ್ಟೊತ್ತಿಗೆ ಒನ್ ಅವರ್, ನಾವು ಹೋಗಿದ್ದು 8:00, ಬಂದಿದ್ದು 11:00, ಅಷ್ಟು ಜನ ಇದ್ದರು. ಮತ್ತು ಇವ್ರ ಫ್ರೆಂಡ್ಸ್ ಗ್ಯಾಂಗ್ದೇ ಅಷ್ಟೊಂದಿತ್ತು. ಮತ್ತು ಅವ್ರು ಕೇಕ್ ಕಟ್ ಮಾಡಿಸೋದಾಗಲಿ ಅಥವಾ ಅಲ್ಲಿ ನಿಂತ್ಕೊಂಡೇ ಬಿಟ್ಟಿದ್ರು, ಅವ್ರು ಮಾತಾಡಿಕೊಂಡು ಅಷ್ಟು ಟೈಮ್ ವೇಸ್ಟ್ ಆಗೋಯ್ತು ಅಲ್ಲೇ. ಸೊ ನನ್ನ ಮಗನ ಬಿಟ್ಬಿಟ್ಟು ಬಂದಿದ್ವಿ ನಮ್ಮ ಅಪ್ಪ ಹತ್ರ. ನಮ್ಮ ಡ್ಯಾಡಿ ನೋಡ್ಕೋತಾರೆ ಯೂಶ್ವಲಿ, ಹೋಗ್ಬಿಟ್ಟು ಬಾ ಮಗನೇ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಸೊ ನಮ್ಮ ಡ್ಯಾಡಿಗೆ ನನ್ನ ಮಗ ಅಂದರೆ ಜಾಸ್ತಿ ಇಷ್ಟ. ಸೊ ಅವ್ರನ್ನ ನೋಡ್ಕೋತಾರೆ. ನನ್ನ ಮಗಗೂ ಅಷ್ಟೇ, ನಮ್ಮ ಡ್ಯಾಡಿ ಇದ್ದರೆ ನಾನು ಬೇಡವೇ ಬೇಡ ಅವನಿಗೆ. ಸೊ ಆ ಥರ ಅವರಿಬ್ಬರು ಒಂಥರ ಹಚ್ಕೋಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೇನೂ ಪ್ರಾಬ್ಲಮ್ ಇರೋಲ್ಲ, ಧೈರ್ಯವಾಗಿ ಹೋಗ್ಬಿಟ್ಟು ಧೈರ್ಯವಾಗಿ ಬರ್ಬೋದು ಎಲ್ಲನ. ಸೊ ನಾನು ಎಲ್ಲನ ಆಚೆ ವೀಡಿಯೋಸ್ ಮಾಡೋಕ್ಕೆ ಹೋದಾಗಲೂ ಅಷ್ಟೇ, ನಾನು ವಿವೇಕ್ ಮಾತ್ರನೇ ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ನನ್ನ ಮಕ್ಕಳನ್ನ ನೋಡ್ಕೋತಾರೆ, ಅದರಲ್ಲಿ ಏನೂ ಪ್ರಾಬ್ಲಮೇ ಇಲ್ಲ. ಸೊ ನಮ್ಮ ಅತ್ತೆನೂ ಕೂಗ್ತಾ ಇದ್ದಾರೆ ಬಾ ಬಾ ಮನೆಗೆ ಅಂತ, ನೋಡೋಣ ಯಾವಾಗ ಟೈಮ್ ಆಗುತ್ತೋ ಆವಾಗ ಹೋಗ್ತೀನಿ. ಸೊ ಇಲ್ಲಿ ಇವ್ರದ್ದು ಕೇಕ್ ಕಟ್ ಮಾಡೋ ಸೀನೇ ಜಾಸ್ತಿ ಇತ್ತು. ಸೊ ಅದಕ್ಕೇ ನಾವು ಹೋಗೋದು ತುಂಬಾ ಲೇಟ್ ಆಯಿತು. ಸೊ ಹಂಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೀವು ನೋಡ್ಬೋದು. ಸೊ ಫೈನಲಿ ಆ ಗ್ಯಾಂಗ್ ಎಲ್ಲ ಮೂವ್ ಆದರು. ಮತ್ತು ಇಲ್ಲಿ ನನ್ನ ತಮ್ಮ ಅವರ ಮಮ್ಮಿ ಅಕ್ಕ ತಂಗಿರು ಎಲ್ಲ ಇದ್ದಾರೆ. ಸೊ ನಾನು ನನ್ನ ಮಗಳು ಮತ್ತು ನಾನು ನಮ್ಮಮ್ಮ ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಇಲ್ಲಿ ಊಟಕ್ಕೆ ಬಂದ್ವಿ ಮೇಲೆ. ಸೊ ನೀವು ನೋಡ್ಬೋದು ನನ್ನ ಮೇಕ್ ಓವರ್ ಇನ್ನೂ ಹಾಗೆ ಇದೆ, ಸೆಟಲ್ ಆಗಿ ಶೈನಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಸೊ ಇಲ್ಲಿ ಊಟ ಅಂತೂ ಸಖತ್ತಾಗಿತ್ತು ಊಟ ಅಂತೂ, ಹೊಟ್ಟೆ ತುಂಬ ತಿನ್ಕೊಂಡು ಹೊಟ್ಟೆ ಬೇರೆ ಹಸಿತಾಯಿತ್ತು. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅದಾದಮೇಲೆ ನನ್ನ ತಮ್ಮಗೆ ಆಂಟಿಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಫೈನಲಿ ಮನೆಗೆ ಹೋದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.